ನೀವೇ ಹೇಳ್ದಂಗೆ ಏನೋ ಸರ್ಪ್ರೈಸ್ ಇದೆ, ಮತ್ತೆ ಬಿಗ್ ಬಾಸ್ ಗೆ ಬರುವಂತಹ ಚಾನ್ಸಸ್ ಇದ್ರೂ ಇರಬಹುದು. ಸರ್ಪ್ರೈಸ್ ಅಂತ ಹೇಳಿದೆ, ಬಟ್ ಯಾವ ಸರ್ಪ್ರೈಸ್ ಅಂತ ನಾನು ರಿವೀಲ್ ಮಾಡಿಲ್ಲ. ಈಗ ಈಗ ಇನ್ನೇನೋ ಸರ್ಪ್ರೈಸ್ ಇದೆ ಹೇಳಲ್ಲ, ನಿಮ್ಗಿರುತ್ತೆ ಒಟ್ಟಿನಲ್ಲಿ. ಅರ್ಥ ಆಯ್ತಾ? ಆಗ ಈಗ ಅಂದ್ರೆ ಅರ್ಥ ಮಾಡ್ತೀನಿ. ಹಲೋ ಸರ್. ಸರ್ ನಮಸ್ಕಾರ ಸರ್. ಹಲೋ ಸರ್, ಇವತ್ತೊಂದು ಹಾಟ್ ನ್ಯೂಸ್ ನಿಮಗೆ ಹೇಳಲ್ಲ. ಏನು? ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಯೆಸ್, ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ. ಬಿಗ್ ಬಾಸ್ ಸೆಟ್ ಗೆ ತೆರಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದ ಕಾರಣ ಏನಂತ? ಕಾರಣ ರಾಜಕಾರಣ ಸರ್. ಕಾರಣ ಮಾತ್ರ ಕೇಳ್ಬಿಡಿ ಸರ್. ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿದ್ದ ವರ್ತೂರ್ ಸಂತೋಷ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹುಲಿ ಉಗುರಿನ ಪೆಂಡೆಂಟ್ ಹಾಕಿದ್ರು ವರ್ತೂರ್ ಸಂತೋಷ್. ಅದ ಹೆಂಗ್ ಗೊತ್ತು ನಿಮ್ಗೆ? ಬರೀ ಇಲಿಗಳೇ ತುಂಬಿದ ಊರಿನಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಯೋಚಿಸ್ತಿದ್ದೆ. ಹುಲಿನೇ ಬಂದಿದ್ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಅಯ್ಯೋ, ಇದೆಲ್ಲ ನನ್ ಯಾಕಪ್ಪ ಬೇಕಾಗಿತ್ತು? ನನ್ನ ಕನಸುಗಳೆಲ್ಲ ಪೀಸ್ ಪೀಸ್ ಮಾಡಾಕ್ಬಿಟ್ಲು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ವರ್ತೂರ್ ಸಂತೋಷ್ ಅನ್ನ ಬಂಧಿಸಲಾಗಿರುವಂತದ್ದು. ಇವನತ್ರ ಭಾರಿ ವಿಚಾರ ಇದೆ ಕಣ್ರಿ. ಇವನತ್ರ ಸಾಹೇಬ್ರ ಕರ್ಕೊಂಡು ಹೋಗೋಣ. ನಮ್ಗೆ ಗೊತ್ತಾ ಸರ್, ಸುಮ್ನೆ ಬರಕಾಕೊಂಡು ಗುದ್ದು ಬಿಡ್ತೀನಿ. ಬಿಡ್ಬಿಡಿ ಸರ್, ತಪ್ಪಿಲ್ಲ ಸರ್. ಸರ್ ಬಾರ ಅಂತಂದ್ರೆ ಪೊಲೀಸ್ ಒಂದು ಕಮಂಗಿಲ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಪೊಲೀಸ್ನವ್ರು ಅಂದ್ರೆ ಭಯಭಕ್ತಿ ಜಾಸ್ತಿ ಸರ್. ಚಿಕ್ಕ ವಯಸ್ಸಲ್ಲಿ ನನಗೆ ಬೆನ್ ತಟ್ಟಿ ಪೊಲೀಸ್ನವರ ಶೌರ್ಯ ಪ್ರಶಸ್ತಿ ಕೊಟ್ಟಿದ್ರು. ಇದೆಲ್ಲ ಯಾಕಣ್ಣ? ಎಲ್ಲೋ ಸಣ್ಣ ಪುಟ್ಟ ತಪ್ಪ. ಈಗೆಲ್ಲ ಬ್ಯಾಕ್ತಾ ಇರೋ ಮಾಹಿತಿ, ಸದ್ಯ ಬಿಗ್ ಬಾಸ್ ನ ಸ್ಪರ್ಧಿಯಾಗಿ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿದ್ರು, ಬಟ್ ಹುಲಿ ಉಗುರಿನ ಪೆಂಡೆಂಟ್ ಹಾಕಿದ್ದಾರೆ. ಏನು ನಿನ್ ಧೈರ್ಯ? ಇಟ್ಸ್ ಇನ್ ಮೈ ಬ್ಲಡ್. ಇದಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಪೊಲೀಸರು ಬಿಗ್ ಬಾಸ್ ಸೆಟ್ ಗೆ ಭೇಟಿ ಕೊಟ್ಟು ವರ್ತೂರ್ ಸಂತೋಷ್ ನ ಅರೆಸ್ಟ್ ಮಾಡಿರೋದು. ಹುಲಿ ಉಗುರಿನ ಪೆಂಡೆಂಟ್ ಅನ್ನ ಹಾಕೊಂಡಿದ್ದು. ಬಹಳಷ್ಟು ಚಿನ್ನ ಧರಿಸಿರ್ತಾರೆ ಯಾವಾಗ್ಲೂ ವರ್ತೂರ್ ಸಂತೋಷ್, ನೀವು ಗಮನಿಸಿರ್ತೀರಾ? ನನ್ನ ಹತ್ರ ಚಿನ್ನದೇನೂ ಇಲ್ಲ, ಬರೀ ಉಮಾ ಗೋಲ್ಡ್ ಉಷ ಗೋಲ್ಡ್. ನನ್ನ ಹತ್ರ ಒಂದ್ ಬೆಳ್ಳಿ ಚೈನ್ ಇತ್ತು ಕಳೆದು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿ ವರ್ತೂರ್ ಸಂತೋಷ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಾನು ಹೇಗಿದ್ನೋ ಮಹಾರಾಜ, ಮಹಾರಾಜನಾಗಿ ಮೆರಿತಾ ಇದ್ದಲ್ಲೋ. ಈಗೇನ್ ಮಾಡ್ತೀರಾ? ಇದಾನೆ ಒಬ್ಬ, ಇದಾನೆ ಬರ್ತಾನೆ. ಗುರ್ತಿಲ್ವಲ್ಲ, ಯಾರು ಹೇಳಿ ನೋಡುವ? ಇದೀಗ ಶಾಸಕರಾದಂತಹ ಪ್ರದೀಪ್, ಈಶ್ವರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಫೋನ್ ಮಾಡಿ, ಫೋನ್ ಮಾಡಿ, ಫೋನ್ ಮಾಡಿ, ಫೋನ್ ಮಾಡಿ. ನೀವು ಡಯಲ್ ಮಾಡಿರುವ ನಂಬರ್ ಸದ್ಯಕ್ಕೆ ಸ್ವಿಚ್ ಆಫ್ ಮಾಡಲಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಸರ್, ಮೊದಲನೇದಾಗಿ ನಾನಿವತ್ತು ನಮ್ಮ ದಸರಾ ಪ್ರಯುಕ್ತ ಚಿಕ್ಕಬಳ್ಳಾಪುರ, ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಬೆಳಗ್ಗೆ 6 ಗಂಟೆಯಿಂದ ಮನೆ ಮನೆ ವಿಸಿಟ್ ಮಾಡ್ತಿದ್ದೀನಿ. ನನ್ನ ಸ್ಕಿಲ್ ಇವತ್ತು ಸಂಜೆವರೆಗೂ ವಿಸಿಟ್ ಇದೆ. ಜಾಸ್ತಿ ಓವರ್ ಆಕ್ಟ್ ಮಾಡಬೇಡ, ಕೇಳಿದ್ದಕ್ಕೆ ವಾಸ್ತು ಪ್ರಕಾರ ಉತ್ತರ ಕೊಡು. ಬೆಳಗ್ಗೆ 6 ಗಂಟೆಯಿಂದ ಮನೆ ಮನೆ ವಿಸಿಟ್ ಮಾಡ್ತಿದ್ದೀನಿ. ನನ್ನ ಸ್ಕಿಲ್ ಇವತ್ತು ಸಂಜೆವರೆಗೂ ವಿಸಿಟ್ ಇದೆ. ನನ್ನ ಕಣ್ಣೆದುರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಥೂ
even though you say I love you, you know they for me younger, you younger. No, tell me no, 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 oh, 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 oh,